ನೋಡಪ್ಪ, ನಿನ್ನೆ ಎತ್ತಿನೊಳೆ ಇವತ್ತು ಅರ್ಕಾವತಿ ಜಲಾಶ್ರಯ ಯೋಜನೆಗೆ ಭಾಳ ದಿನದಿಂದ ಈ ಬಲ್ದಂಡ ನಾಲೆಗೆ ನಮ್ಮ ದೊಡ್ಡಾಲಹಳ್ಳಿ ಕೆರೆಗೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗಬೇಕು, ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತ. ಬಟ್ ದುರ್ದೈವ ಏನಪ್ಪ ಅಂದರೆ ನಮಗೆ, ನಾನು ಯಾಕೆ ಇದನ್ನು ಅರ್ಜೆಂಟು ಈಗ ಮಾಡಿಸ್ತೆ ಅಂದರೆ, ನಮ್ಮ ತಾಲೂಕಲ್ಲಿ ಮಂಡ್ಯ ರಾಮನಗರ ಇಲ್ಲೆಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಬರೀ ರಾಗಿ ಕಡಲೆಕಾಯಿ ಬೆಳ್ಕೋಬೋದಷ್ಟೇ. ಇಲ್ಲಿ ಇಡೀ ನಮ್ಮ ಜಿಲ್ಲೆಗೇ ಮಳೆ ಭಾಳ ಕಡಿಮೆ ಆಗಿದೆ, ಕೆರೆಗಳು ಯಾವುದು ತುಂಬ್ತಾ ಇಲ್ಲ. ಬೇರೆ ಏನೋ ನಮ್ಮ ಕನ್ನಂಬಾಡಿ ಕಟ್ಟೆ ಕಟ್ಟಿರ್ಬೋದು, ತುಂಬಿರ್ಬೋದು, ತುಂಗಿರ್ಬೋದು, ಬೇರೆ ಕಡೆ ಎಲ್ಲ ನೀರು ಮಳೆ ಬರ್ತಾಯಿದೆ, ಆದರೆ ಇಲ್ಲಿ ನೀರು ಕಡಿಮೆ ಆಗಿದೆ. ಸೊ ಅಂತರ್ಜಲವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಇದು ಭಾಳ ದಿನದಿಂದ ನಾನು ಇದನ್ನು ಪ್ಲ್ಯಾನ್ ಹಾಕಿಟ್ಕೊಂಡಿದ್ದೆ, ಇದನ್ನು ಇದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಇವತ್ತು ಈಗ ತಾನೇ ಮಿಷಿನ್ ಆನ್ ಮಾಡಿದ್ದೀನಿ. ಎಷ್ಟು ಗ್ರಾಮಗಳು ನೀರು? ಇದು ಸುಮಾರು ಒಂದು 4,000 ಎಕರೆ ಈ ರೈಟ್ ಸೈಡಲ್ಲಿ ಅನುಕೂಲ ಆಗ್ತದೆ. ಸೊ ಇದೆಲ್ಲ ಡೀಟೇಲ್ ಎಲ್ಲ ಈಗ ಹೇಳ್ತೀನಿ. ಸರ್, ಪ್ರಮುಖವಾಗಿ ಸರ್ ಮೇಕೆದಾಟು ಯೋಜನೆಗೆ ಭಾಳಷ್ಟು ಒತ್ತಡಗಳು ಕೇಳಿ ಬರ್ತಾ ಇದ್ರು ಕೂಡ ಪರ್ಮಿಷನ್ಗೋಸ್ಕರ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ರಾಜ್ಯ ಸರ್ಕಾರ. BJP ಅವರು ಸಹಕಾರ ಮಾಡದೆ ಒಂದೇ ದಿನಕ್ಕೆ ಆಗ್ತದೆ, BJP ಅವರು ಮಾಡ್ತಾ ಇಲ್ಲ. ಆದರೆ ನನಗೆ ಕೋರ್ಟಲ್ಲಿ ಭರವಸೆ ಇದೆ, ಕೋರ್ಟಲ್ಲಿ ನಮ್ಗೆ ಆದೇಶ ಸಿಗ್ತದೆ, ನಮ್ಮ ಜಾಗದಲ್ಲಿ ನಾವು ಮಾಡಲೇಬೇಕು, ಅದನ್ನು ಮಾಡ್ತೀನಿ. ಅದೊಂದು ದೊಡ್ಡ ಚಾಲೆಂಜ್ ವಿಚಾರ, ಕೆಲವರು ಅಡಚಣೆ ಮಾಡ್ತಾರೆ, ಮಾಡಲಿ, ಮಾಡೋರೆಲ್ಲ ಮಾಡಲಿ. ಈ ಅವಧಿಯಲ್ಲಿ ಆಗುತ್ತೆ ಸರ್, ನೀವು ಕೂಡ ಜಲಸಂಪನ್ಮೂಲ ಸಚಿವರಾಗಿದ್ದೀರಿ, ನಿಮ್ಮ ಅವಧಿಯಲ್ಲಿ ಆಗ್ತದ ಹೇಳಿ ನೋಡಿ, ಸಮಯ ಇದಕ್ಕೆಲ್ಲ ಉತ್ತರ ಕೊಡ್ತದೆ. ನೋಡಪ್ಪ, ನಿನ್ನೆ ಎತ್ತಿನೊಳೆ ಇವತ್ತು ಅರ್ಕಾವತಿ ಜಲಾಶ್ರಯ ಯೋಜನೆಗೆ ಭಾಳ ದಿನದಿಂದ ಈ ಬಲ್ದಂಡ ನಾಲೆಗೆ ನಮ್ಮ ದೊಡ್ಡಾಲಹಳ್ಳಿ ಕೆರೆಗೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗಬೇಕು, ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತ. ಬಟ್ ದುರ್ದೈವ ಏನಪ್ಪ ಅಂದರೆ ನಮಗೆ, ನಾನು ಯಾಕೆ ಇದನ್ನು ಅರ್ಜೆಂಟು ಈಗ ಮಾಡಿಸ್ತೆ ಅಂದರೆ, ನಮ್ಮ ತಾಲೂಕಲ್ಲಿ ಮಂಡ್ಯ ರಾಮನಗರ ಇಲ್ಲೆಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಬರೀ ರಾಗಿ ಕಡಲೆಕಾಯಿ ಬೆಳ್ಕೋಬೋದಷ್ಟೇ. ಇಲ್ಲಿ ಇಡೀ ನಮ್ಮ ಜಿಲ್ಲೆಗೇ ಮಳೆ ಭಾಳ ಕಡಿಮೆ ಆಗಿದೆ, ಕೆರೆಗಳು ಯಾವುದು ತುಂಬ್ತಾ ಇಲ್ಲ. ಬೇರೆ ಏನೋ ನಮ್ಮ ಕನ್ನಂಬಾಡಿ ಕಟ್ಟೆ ಕಟ್ಟಿರ್ಬೋದು, ತುಂಬಿರ್ಬೋದು, ತುಂಗಿರ್ಬೋದು, ಬೇರೆ ಕಡೆ ಎಲ್ಲ ನೀರು ಮಳೆ ಬರ್ತಾಯಿದೆ, ಆದರೆ ಇಲ್ಲಿ ನೀರು ಕಡಿಮೆ ಆಗಿದೆ. ಸೊ ಅಂತರ್ಜಲವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಇದು ಭಾಳ ದಿನದಿಂದ ನಾನು ಇದನ್ನು ಪ್ಲ್ಯಾನ್ ಹಾಕಿಟ್ಕೊಂಡಿದ್ದೆ, ಇದನ್ನು ಇದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಇವತ್ತು ಈಗ ತಾನೇ ಮಿಷಿನ್ ಆನ್ ಮಾಡಿದ್ದೀನಿ. ಎಷ್ಟು ಗ್ರಾಮಗಳು ನೀರು? ಇದು ಸುಮಾರು ಒಂದು 4,000 ಎಕರೆ ಈ ರೈಟ್ ಸೈಡಲ್ಲಿ ಅನುಕೂಲ ಆಗ್ತದೆ. ಸೊ ಇದೆಲ್ಲ ಡೀಟೇಲ್ ಎಲ್ಲ ಈಗ ಹೇಳ್ತೀನಿ. ಸರ್, ಪ್ರಮುಖವಾಗಿ ಸರ್ ಮೇಕೆದಾಟು ಯೋಜನೆಗೆ ಭಾಳಷ್ಟು ಒತ್ತಡಗಳು ಕೇಳಿ ಬರ್ತಾ ಇದ್ರು ಕೂಡ ಪರ್ಮಿಷನ್ಗೋಸ್ಕರ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ರಾಜ್ಯ ಸರ್ಕಾರ. BJP ಅವರು ಸಹಕಾರ ಮಾಡದೆ ಒಂದೇ ದಿನಕ್ಕೆ ಆಗ್ತದೆ, BJP ಅವರು ಮಾಡ್ತಾ ಇಲ್ಲ. ಆದರೆ ನನಗೆ ಕೋರ್ಟಲ್ಲಿ ಭರವಸೆ ಇದೆ, ಕೋರ್ಟಲ್ಲಿ ನಮ್ಗೆ ಆದೇಶ ಸಿಗ್ತದೆ, ನಮ್ಮ ಜಾಗದಲ್ಲಿ ನಾವು ಮಾಡಲೇಬೇಕು, ಅದನ್ನು ಮಾಡ್ತೀನಿ. ಅದೊಂದು ದೊಡ್ಡ ಚಾಲೆಂಜ್ ವಿಚಾರ, ಕೆಲವರು ಅಡಚಣೆ ಮಾಡ್ತಾರೆ, ಮಾಡಲಿ, ಮಾಡೋರೆಲ್ಲ ಮಾಡಲಿ. ಈ ಅವಧಿಯಲ್ಲಿ ಆಗುತ್ತೆ ಸರ್, ನೀವು ಕೂಡ ಜಲಸಂಪನ್ಮೂಲ ಸಚಿವರಾಗಿದ್ದೀರಿ, ನಿಮ್ಮ ಅವಧಿಯಲ್ಲಿ ಆಗ್ತದ ಹೇಳಿ ಸರ್? ನೋಡಿ, ಸಮಯ ಇದಕ್ಕೆಲ್ಲ ಉತ್ತರ ಕೊಡ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.